Sadhguru, my next question for you is, why can't one husband be with multiple women and one woman or a wife can be with multiple husbands in today's society among consenting adults? And what impact do these people have when they're involved in such relationships? ನೋಡಿ, ಭೂಮಿಯ ಬೇರೆಲ್ಲ ಜೀವಿಗಳಿಗೆ ದೇಹವೇ ಪ್ರಧಾನವಾದ್ದು. ಈ ಜೀವಿ ಭೂಮಿಯನ್ನು ಆಳ್ತಾ ಇರೋದು ನಮಗೆ ಅತ್ಯುತ್ತಮವಾದ ದೇಹ ಇದೆ ಅಂತಲ್ಲ. ನೀವು ಆನೆ, ಹುಲಿ ಅಥವಾ ಯಾವುದೇ ಪ್ರಾಣಿಗೆ ಸರಿಸಮರಲ್ಲ. ನೀವು ಎಮ್ಮೆಯಷ್ಟೂ ಗಟ್ಟಿಗಿಲ್ಲ. ಹೌದು, ಬಲ ಮತ್ತು ದೈಹಿಕ ಸಾಮರ್ಥ್ಯದಲ್ಲಿ ನೀವು ತುಲನೆಗೇ ಬರಲ್ಲ. ಇದು ಪ್ರಾಬಲ್ಯ ಹೊಂದಿರೋದು ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಪ್ರಜ್ಞೆಯಿಂದ. ಆದರೆ ಈಗಿನ ಜಗತ್ತಿನಲ್ಲಿ ನಮ್ಮ ದೇಹವನ್ನೇ ಜೀವನದಲ್ಲಿ ಪ್ರಧಾನವಾಗಿಸ್ತಿದ್ದೀವಿ. ಇವನ್ನೆಲ್ಲ ಮಾಡಿದ್ದು ಸಾಮಾಜಿಕ ಪರಿಸ್ಥಿತಿ ಆ ಥರ ಇದ್ದ ಕಾಲದಲ್ಲಿ. ಪುರುಷರು ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರ್ತಿದ್ರು. ಇದಕ್ಕೆ ಮುಖ್ಯ ಕಾರಣ ಪುರುಷರು ಸ್ತ್ರೀಯರಿಗಿಂತ ಹೆಚ್ಚು ಸಾಯ್ತಿದ್ರು. ಇವತ್ತು ಸ್ತ್ರೀ ಪುರುಷರಿಬ್ಬರೂ ಹೊರಗಿದ್ದಾರೆ, ಇಬ್ಬರೂ ಸಾಯಬಹುದು, ಅದು ಬೇರೆ ವಿಷಯ. ಆದರೆ ಹಿಂದೆ ಸ್ತ್ರೀಯರು ಹೆಚ್ಚಾಗಿ ಮನೆಯಲ್ಲಿರ್ತಿದ್ರು. ಆಕೆ ನಿರಂತರವಾಗಿ ಗರ್ಭಿಣಿಯಾಗಿರ್ತಿದ್ಲು. 14-45 ನಿರಂತರವಾಗಿ ಒಂದೋ ಗರ್ಭಿಣಿ ಇಲ್ಲ ಸಣ್ಣ ಮಗು ಇರೋದು. ಜೀವನ ಇದ್ದಿದ್ದು ಹೀಗೇನೆ. ಆದ್ದರಿಂದ ಆಕೆ ಮನೆಯಲ್ಲಿರ್ತಿದ್ಲು, ಆಸ್ತಿ ಹೊಲ ಗದ್ದೆ ನೋಡ್ಕೋತಿದ್ಲು. ಪುರುಷರು ವ್ಯಾಪಾರಕ್ಕೋ ಯುದ್ಧಕ್ಕೋ ಇನ್ನೇನಕ್ಕೋ ಹೊರಗೆ ಹೋಗಿರ್ತಿದ್ರು. ಹಾಗಾಗಿ ಪುರುಷರು ಹೆಚ್ಚು ಸಾಯ್ತಿದ್ರು. ಆದ್ದರಿಂದ ಹಿಂದಿನ ಹೆಚ್ಚಿನ ಸಮಾಜಗಳಲ್ಲಿ ಗಂಡಸರ ಸಂಖ್ಯೆ ಹೆಂಗಸರಿಗಿಂತ ಬಹಳ ಕಡಿಮೆ ಇರ್ತಿತ್ತು. ಯಾವಾಗಲೂ ಜಗತ್ತಿನಾದ್ಯಂತ ಎಲ್ಲೆಡೆ ಹೀಗೇ ಇತ್ತು. ಹೆಂಗಸರು ಹೆಚ್ಚಿಗೆ ಇದ್ದಿದ್ದರಿಂದ ಸಹಜವಾಗಿ ಅವರಿಗೆ ಕಾಳಜಿ, ಬೆಂಬಲ ಎಲ್ಲ ಬೇಕಿತ್ತು. ಆಗಿನ ಕಾಲದಲ್ಲಿ ಸ್ತ್ರೀಯರು ಒಬ್ಬರೇ ಇರೋದು ಅಸಾಧ್ಯ. ಪುರುಷನ ರಕ್ಷಣೆ ಇದ್ದ ಹೊರತು ಅವಳಾಗೆ ಇರೋದು ಬಹಳ ಕಷ್ಟ. ಹಲವು ರೀತಿಯ ಶೋಷಣೆಗೆ ಒಳಗಾಗ್ತಿದ್ಲು. ಹಾಗಾಗಿ ಯಾವಾಗಲೂ ಪುರುಷನೊಂದಿಗೆ ಇರ್ತಿದ್ಲು. ಆದ್ದರಿಂದ ಸಹಜವಾಗಿ ಒಬ್ಬನಿಗೆ 2-3 ಪತ್ನಿಯರು ಇರ್ತಿದ್ರು. ಹೆಂಗಸರ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ. ಆದರೆ ಈಗ ಬಹುಮಟ್ಟಿಗೆ ಸರಿಸಮನಾಗಿದೆ. ಈಗ ಬಹುಸಾಂಗತ್ಯ ಬಂದುಬಿಟ್ರೆ, ಒಬ್ಬನಿಗೆ ಬಹುಪತ್ನಿಯರಿದ್ದಾರೆ ಅಂತಾಗಲಿ ಅಥವಾ ಒಬ್ಬನಿಗೆ ಪತ್ನಿಯರಿಲ್ಲ ಅಂತಾಗಲಿ ಹೇಗೆ ನಿರ್ಧರಿಸ್ತೀರಾ? ಇದೊಂದು ಸಾಮಾಜಿಕ ಕಚ್ಚಾಟವಾಗತ್ತೆ, ಬಹಳ ಸಮಸ್ಯೆಗಳು ಎದುರಾಗುತ್ತೆ. ಏಕೆಂದರೆ ನಾವು ನಾಗರಿಕರ ಥರ ವರ್ತಿಸಬಹುದು. ಇದನ್ನು ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ವಿ ಆಕ್ಟ್ ಸಿವಿಲೈಸ್ಡ್, ನಾವು ನಾಗರಿಕರಂತೆ ವರ್ತಿಸ್ತೀವಿ. ಆದರೆ ಮೂಲಭೂತ ಅಗತ್ಯಗಳು ಈಡೇರದೇ ಇದ್ದಾಗ ನಮ್ಮೆಲ್ಲ ನಾಗರಿಕತೆ ಮಾಯವಾಗಿ ಪ್ರಾಣಿಗಳ ಥರ ವರ್ತಿಸ್ತೀವಿ. ಹೌದಾ ಅಲ್ವಾ? ಸೊ ಅಗತ್ಯಗಳು ಈಡೇರದೇ ಇದ್ದಾಗ ಜನರು ಕಚ್ಚಾಡ್ತಾರೆ. ಆದ್ದರಿಂದ ಅದು ಇಂದಿನ ಜಗತ್ತಿನಲ್ಲೇ ಕೆಲಸ ಮಾಡಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ತ್ರೀಯರ ಪರಿಸ್ಥಿತಿ ತುಂಬ ಹದಗೆಡುತ್ತೆ. ನೀವು ಈ ಪ್ರಶ್ನೆಯನ್ನು ಮೂಲಭೂತ ದೃಷ್ಟಿಯಿಂದ ಕೇಳ್ತಿದ್ರೆ, ವೆಲ್ ನೋಡಿ, ಇದೊಂದು ವ್ಯವಸ್ಥೆ, ಬರೀ ಮೂಳೆ ಮಾಂಸಗಳದ್ದಲ್ಲ. ಇಲ್ಲೊಂದು ಜೀವಶಕ್ತಿ ವ್ಯವಸ್ಥೆ ಇದೆ, ಅದರಿಂದಾಗಷ್ಟೇ ಇದು ಈ ರೂಪ ತಗೊಂಡಿದೆ. ನೋಡಿ, ನೀವು ಪ್ರತಿದಿನ ಮಾವಿನ ಹಣ್ಣನ್ನು ತಿಂದರೆ ಮತ್ತು ಒಂದು ಹಸು ಪ್ರತಿದಿನ ಮಾವಿನ ಹಣ್ಣು ತಿಂದರೆ, ಮುಂದೆ ಒಂದಿನ ನಿಮಗೆ ನಾನು ಮನುಷ್ಯನ ಹಸುನ ಅಂತ ಗೊಂದಲ ಆಗುತ್ತಾ? ಅಥವಾ ಹಸುಗೆ ಗೊಂದಲ ಆಗತ್ತಾ? ಅಂಥದ್ದೆಂದೂ ಆಗಲ್ಲ. ಯಾಕಂದರೆ ನಮ್ಮೊಳಗೆ ಸ್ಪಷ್ಟವಾದ ವ್ಯವಸ್ಥೆ ಇದೆ. ಮೂಳೆ ಮಾಂಸ ಅದಕ್ಕೊಂದು ಸೇರ್ಪಡೆ ಅಷ್ಟೆ. ಆದರೆ ಒಳಗೆ ಒಂದು ವಿಕಾಸಾತ್ಮಕ ನೆನಪಿನ ವ್ಯವಸ್ಥೆ ಇದೆ, ಅದು ಎಂದೂ ಹಾಳಾಗಲ್ಲ. ಈ ವ್ಯವಸ್ಥೆಯನ್ನು ನೀವು ಎಷ್ಟು ಬಲವಾಗಿ ಇಟ್ಕೋತೀರಿ, ಈ ಜೀವ ವ್ಯವಸ್ಥೆಗೆ ಎಷ್ಟು ದೃಢತೆ ಇದೆ ಅನ್ನೋದು ನಿಮ್ಮ ಜೀವನದ ಹಲವು ವಿಷಯಗಳನ್ನು ನಿರ್ಧರಿಸುತ್ತೆ, ಹಲವು ಅಂಶಗಳನ್ನು. ವಿಶೇಷವಾಗಿ ನೀವು ಈ ಜೀವವನ್ನು ಮತ್ತೊಂದು ಹಂತಕ್ಕೆ ಮೇಲೇರಿಸಬೇಕು ಅಂತಿದ್ರೆ ನೀವು ಈ ದೃಢತೆಯನ್ನು ಕಾಪಾಡೋದು ಬಹಳ ಮುಖ್ಯ. ಇದಕ್ಕಾಗಿ ಯಾವುದೇ ಧರ್ಮ, ಆಧ್ಯಾತ್ಮಿಕ ಸಂಪ್ರದಾಯ ಆಗಿರಲಿ, ಜನರು ತಮ್ಮನ್ನು ಒಂದು ಹಂತಕ್ಕೆ ಮೇಲೆತ್ತಬೇಕು ಅಂದರೆ ಮೊದಲು ಬ್ರಹ್ಮಚಾರಿ ಅಥವಾ ಸನ್ಯಾಸಿ ಆಗೋ ಬಗ್ಗೆ ಮಾತಾಡ್ತಾರೆ. ಇದರ ಹಿಂದಿನ ವಿಚಾರ ಏನಂದರೆ, ಇದು ತನ್ನಲ್ಲೇ ಒಂದು ಪೂರ್ಣ ಜೀವವಾಗೋ ಥರ ದೃಢತೆಯನ್ನು ಸೃಷ್ಟಿಸೋದು. ಅದು ಬೆಂಬಲಕ್ಕಾಗಿ ಬೇರೆ ಯಾವುದರ ಮೇಲೂ ಒರಗದ ಹಾಗೆ, ಶಾರೀರಿಕ ಕಾರಣಗಳಿಗೆ ಅಥವಾ ಭಾವನಾತ್ಮಕ ಮಾನಸಿಕ ಸಾಂಗತ್ಯಕ್ಕಾಗಿ ಅದು ಯಾವುದಕ್ಕೂ ಒರಗಲ್ಲ, ತಾನಾಗೇ ನಿಲ್ಲುತ್ತೆ.
ನಿಮಗದನ್ನು ಬೇರೆಲ್ಲೋ ಒಯ್ಯಬೇಕಿದೆ. ಸಾಮಾನ್ಯ ಬದುಕು ಬೇಕಿದ್ರೆ ಇದೆಲ್ಲ ಮಾಡೋ ಅಗತ್ಯ ಇಲ್ಲ. ಆದರೆ ನಿಮಗೆ ಆಕಾಶವನ್ನು ಸೀಳಿಕೊಂಡು ಹೋಗಬಲ್ಲ ರಾಕೆಟ್ ಬೇಕಿದ್ರೆ ನಿಮ್ಮೊಳಗೆ ಹೊಸ ಮಟ್ಟದ ಶಕ್ತಿ ಮತ್ತು ದೃಢತೆ ಬೇಕು. ಇಲ್ಲಾಂದರೆ ಅದು ಮುರಿದು ಬೀಳುತ್ತೆ. ಆಗ ನೀವು ನಿಮ್ಮ ದೇಹವನ್ನು ಯಾವುದಕ್ಕೂ ತೆರೆಯಲ್ಲ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಬಹುಸಾಂಗತ್ಯ ನಕಾರಾತ್ಮಕವಾದದ್ದು. ಎಷ್ಟು ನೋವು! ನೀವು ದ್ರೌಪದಿಯ ಬದುಕನ್ನು ನೋಡಿ. ಎಷ್ಟೊಂದು ಏರಿಳಿತ, ನೋವು ಮತ್ತು ದುಃಖಗಳನ್ನು ಅವಳು ಅನುಭವಿಸಿದಳು, ಮತ್ತು ಎಷ್ಟು ನೋವು ದುಃಖಗಳಿಗೆ ಅವಳು ಕಾರಣವಾದಳು ತನ್ನ ಕೋಪ ಅಸೂಯೆಗಳಿಂದ. ಅದಕ್ಕೆಲ್ಲ ಹಲವು ಕಾರಣಗಳಿವೆ. ಎಲ್ಲವನ್ನೂ ಆ ಒಂದು ಅಂಶದ ಮೇಲೆ ಹೊರಿಸ್ತಿಲ್ಲ. ಆದರೆ ಆ ವಿಷಯಗಳಲ್ಲಿ ಆ ಅಂಶದ ಪ್ರಭಾವವೂ ಇದೆ. ಯಾಕಂದರೆ ನೀವು ಮಾಹಿತಿಯಿಂದ ಆಳಲ್ಪಡ್ತಿರೋ ನಿಮ್ಮ ಜೀವಶಕ್ತಿಯ ಶರೀರವನ್ನು ಹಲವು ಮಾಹಿತಿಗಳಿಗೆ ತೆರ್ಕೋತಾ ಇದ್ದೀರಾ. ಅದು ನಿಮ್ಮ ವ್ಯವಸ್ಥೆಯೊಳಗೆ ತುಮಲವನ್ನು ಹುಟ್ಟುಹಾಕುತ್ತೆ. ನಿಮ್ಮ ಮೇಲೂ ಇತರರ ಮೇಲೂ ಪರಿಣಾಮ ಬೀರುತ್ತೆ. ದ್ರೌಪದಿಯ ಬದುಕು ಒಂದು ರೀತಿಯಲ್ಲಿ ಅದಕ್ಕೊಂದು ಉದಾಹರಣೆ. ಇಟ್ಸ್ ನಾಟ್ ಅನ್ ಅಬ್ಸಲ್ಯೂಟ್. ಅದೇ ಎಲ್ಲ ಅಂತಲ್ಲ, ಆದರೆ ಅದು ಪರಿಣಾಮ ಬೀರುತ್ತೆ.